ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂದಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 247ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ಶರತ್ ಋತುವಿನ ಅಶ್ವಿನಿ ಮಾಸದ ಸಿಗಿ ಹುಣ್ಣಿಮೆ ದಿನ. ಒಂದು ಜನರಿಗೆ ಹಬ್ಬದ ವಾತಾವರಣವನ್ನು ನೀಡುವಂತಹ ದಿನ ಸೀಗೆ ಹುಣ್ಣಿಮೆ. ರೈತರು ಕೂಡ, ಸಾಮಾನ್ಯವಾಗಿ ಈ ಭಾಗದ ರೈತರು ಭೂದೇವಿಗೆ ಉಡಿ ತುಂಬೋ ಕೆಲಸಗಳನ್ನು ಮಾಡ್ತಿರ್ತಾರೆ. ಎಲ್ಲ ಈ ಭಾರತ ಭೂಮಿಯ ಎಷ್ಟೊಂದು ಈ ಹಬ್ಬಗಳಿವೆ, ಅವೆಲ್ಲನೂ ಈ ದೇಶದ ಕೃಷಿಗೆ ಸಂಬಂಧಪಟ್ಟದ್ದಿದೆ. ಇದೇ ದಿನ ವಾಲ್ಮೀಕಿಯವರು, ಮಹರ್ಷಿ ವಾಲ್ಮೀಕಿಯವರು, ಆದಿಕವಿ ವಾಲ್ಮೀಕಿಯವರು ಸೀಗೆ ಹುಣ್ಣಿಮೆ ದಿನ ಚಂದ್ರೋದಯ ಆದ ನಂತರ ಎರಡು ಗಳಿಗೆ ಮುಗಿದಿರಬೇಕು, ಅವಾಗ ಅವರ ಜನ್ಮ ಆಗ್ತಿದೆ. ತಂದೆ ಸೋಮಾಲಿ, ತಾಯಿ ಅನಿತಾದೇವಿ ಒಂದು ಅವರ ಆಶ್ರಯದಲ್ಲಿ ಬೆಳೆದು ಮುಂದೊಂದು ದಿನ ಇಡೀ ಪ್ರಪಂಚಕ್ಕೆ ಮಹಾಕಾವ್ಯವನ್ನು ನೀಡ್ತಾರೆ. ಸೊ ಆ ನಿಮಿತ್ತ, ಅವರ ಒಂದು ಜನ್ಮದಿನದ ನಿಮಿತ್ತ, ಮಹರ್ಷಿ ವಾಲ್ಮೀಕಿಯ ಜನ್ಮದಿನದ ನಿಮಿತ್ತ ತಮ್ಮೆಲ್ಲರಿಗೂ ಶುಭಾಶಯಗಳು. ನಾನು ಹಿಂದಿನ ಸಂಚಿಕೆಯಲ್ಲಿ ನಮಗೆ ವಸಿಷ್ಠರು, ಭರತ ಮತ್ತು ಜಾವಲಿ ರಾಮನ ಮನವನ್ನು ಒಲಿಸುವುದರಲ್ಲಿ ವಿಫಲಗೊಂಡ ನಂತರ ವಸಿಷ್ಠ ಮುನಿಗಳು ಮಧ್ಯಪ್ರವೇಶಿಸಿ ರಾಮನ ಮನಸ್ಸನ್ನು ಪರಿವರ್ತನೆ ಮಾಡುವ ದೃಷ್ಟಿಯಿಂದ ರಾಮನ ಮೋಸಾವಳಿ ಬಗ್ಗೆ ಹೇಳ್ತಾ, ಅವನ ಪೂರ್ವಜರು ಯಾವ ನಿಯಮಗಳನ್ನು ಪಾಲಿಸ್ಕೊಂಡು ಬಂದಾರೆ ಅನ್ನುವುದನ್ನು ರಾಮನಿಗೆ ಮನವರಿಕೆ ಮಾಡಿಕೊಡುವುದಕ್ಕಾಗಿ ಮೊದಲು ಈ ಭೂಮಿ ಹೇಗುಡ್ತು, ಭೂಮಂಡಲ ಹೇಗುಡ್ತು, 11 ಪ್ರಜಾಪತಿಗಳು ಹುಟ್ಟಿದ ನಂತರ ರಾಮನ ವಂಶ ಅವರ ಪ್ರಜಾಪತಿ ಮೂಲ ಪುರುಷ ಯಾರಂದರೆ ಮಾರೀಚ. ಒಂದು ಮಾರೀಚನ ಮಗ ಕಶ್ಯಪ, ಕಶ್ಯಪನ ಮಗ ಯಶ್ವಾನ, ಅವಾಗ ಇನ್ನೊಂದು ಹೆಸರಿನ ಪಂದ ಸೂರ್ಯ ಅಂತ ಕರೀತಿದ್ರು, ಸಮ್ರಾಟ ಸೂರ್ಯ. ವಿವಸ್ವಾನಗನ ಸಮ್ರಾಟ ಸೂರ್ಯನಂತ ಕರೀತಿದ್ರು. ಈ ಒಂದು ನಾತೆಯಿಂದ ರಾಮನ ವಂಶಕ್ಕೆ ಸೂರ್ಯ ವಂಶ ಅಂತ ಕರೀತಾರೆ. ಈಗ ರೂಢಿಯಲ್ಲಿ ಕೆಲವೊಂದು ಜನ ಸೂರ್ಯವಂಶ, ಚಂದ್ರವಂಶ, ನಕ್ಷತ್ರ ವಂಶ ಅಂತ ಏನಕ್ಕೇನೋ ಹೇಳ್ತಿರ್ತಾರೆ. ಅವರು ಅದಕ್ಕೆ ಅಂದರೆ ಕನೆಕ್ಟ್ ಮಾಡ್ತಿರ್ತಾರೆ, ಸೂರ್ಯನೇ ಕನೆಕ್ಟ್ ಮಾಡೋದು, ಚಂದ್ರನಿಗೆ ಕನೆಕ್ಟ್ ಮಾಡೋದು, ನಕ್ಷತ್ರಗಳಿಗೆ ಕನೆಕ್ಟ್ ಮಾಡಿ ವಂಶಗಳಿಗೆ ಬಂದ್ವಿ ಅಂತ ಹೇಳ್ತಾ ಅದಕ್ಕೇನು ಸಮರ್ಥಿಸುವಂಥ ಯಾವ ವಂಶಗಳನ್ನು ಇಲ್ಲ. ಇಲ್ಲಿ ಸಾಮಾನ್ಯವಾಗಿ ಏನಾಗ್ತಿದೆ ಅಂದರೆ, ಯಾವುದೇ ಒಂದು ಮಣಿತನದಲ್ಲಿ ಯಾರು ಹೆಚ್ಚು ಜನರಿಗೆ ಬೇಕಾಗಿರ್ತಾರೋ, ಉಪಕಾರಿಯಾಗಿರ್ತಾರೆ, ಒಳ್ಳೆ ಆಡಳಿತ ಕೊಟ್ಟಿರ್ತಾರೆ, ಅವರು ವಂಶ ಇದ್ರೆ ಅವರು ಒಂದು ಖ್ಯಾತಿ ಇರ್ತದೆ. ಆ ಖ್ಯಾತಿ ನಾತಿಯಿಂದ ಅವ್ರಿಗೇನಂತಾರೆ, ಇವರು ಸೂರ್ಯ ವಂಶಜರು, ಸಮ್ರಾಟ ಸೂರ್ಯನ ವಂಶಜರು, ಹಾಗಾಗಿ ಸೂರ್ಯ ವಂಶ ಅಂತ ಬರ್ತದೆ. ಯಾವ ರೀತಿ ನಾವು ಭಾರತೀಯರು ಹೊರಗಿನ ದೇಶಕ್ಕೆ ಹೋದಾಗ ಸಾಮಾನ್ಯವಾಗಿ ನಮ್ಮನ್ನು ಜನ ಗಾಂಧಿಯಿಂದನೇ ಗುರುತಿಸ್ಕೊಳ್ತಾರೆ, ಗಾಂಧಿ ನಾಡನ, ಗಾಂಧಿ ದೇಶದಿಂದ ಬಂದರೆ ಅಂತ ಕೇಳ್ತಾರೆ. ಅಂದರೆ ಗಾಂಧಿ ಈ ಇಡೀ ಭಾರತೀಯರಿಗೆ ಒಂದು ಪರಿಚಯ, ಬೇರೆಯವರಿಗೆ ಗಾಂಧಿ ಮೂಲಕ ಒಂದು ಪರಿಚಯ ಆದಂಗೆ ಆಯಿತು. ಆ ರೀತಿ ಇಲ್ಲಿ ಏನಾಗ್ತಿದ್ದರೆ, ಆ ಸಮ್ರಾಟ ಸೂರ್ಯನಿಂದಾಗಿ ಇವನಿಗೆ ರಾಮನಿಗೆ ಸೂರ್ಯವಂಶ ಅಂತಲೂ ಕರೀತಾರೆ. ಮುಂದೆ ಸೂರ್ಯ ಸಮ್ರಾಟ ಸೂರ್ಯನ ಮಗ, ಸೂರ್ಯನ ಮಗ ಮನು. ಮನು ಏನು ಮಾಡ್ತಾನಂದರೆ, ತನ್ನ ಮಗ ಇಕ್ಷವಾಕುವನಿಗೆ ರಾಜ್ಯ ಸ್ಥಾಪನೆ ಕಟ್ಟಿಕೊಡ್ತಾನೆ, ಅದೇ ಅಯೋಧ್ಯ ನಗರಿ. ಮತ್ತು ಅಯೋಧ್ಯ ನಗರಿ ಮೊದಲೇ ರಾಜ ಯಾರಪ್ಪ ಅಂದರೆ ಇಕ್ಷವಾಕು. ಇಕ್ಷವಾಕುಗೂ 100 ಜನ ಮಕ್ಕಳು, ಅದರಾಗ ಮೊದಲ ಹಿರಿಮಗ ಯಾರಂದ್ರೆ ಇಕ್ಷವಾಕುವಿನ ಹಿರಿಮಗ ಕುಕ್ಷಿ.
ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಮಹಾಪರಾಕ್ರಮಿ ತೇಜಸ್ವಿ ರಾಜ ಬಾನ, ಬಾನನ ಮಗ ಅನರಣ್ಯ, ಬಾನನ ಮಗ ಅನರಣ್ಯ. ಅನರಣ್ಯರು ಕೂಡ ಮಹಾಪರಾಕ್ರಮಿಯಾಗಿದ್ದರು, ಸಮ್ರಾಟರಾಗಿದ್ದರು. ಅವ್ರ ಕಾಲದಾಗ ಯಾವುದೇ ಬರಗಾಲ, ಪ್ರಕೃತಿ ವಿಕೋಪಗಳಿದ್ದಿದ್ದಿಲ್ಲ, ಸಾವು ನೋವುಗಳಿದ್ದಿದ್ದಿಲ್ಲ. ಅಂದರೆ ದೇಶ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯಿಂದ ನೆಲೆಸಿತ್ತು ಅರಣ್ಯರ ಅನರಣ್ಯರ ಆಳ್ವಿಕೆಯ ಸಮಯದಲ್ಲಿ. ಇನ್ನು ಮುಂದುವರೆದು ಅನರಣ್ಯನ ಮಗ ಯಾರಪ್ಪ ಅಂದರೆ ಪೃಥು ಅನರಣ್ಯನ ಮಗ. ಪೃಥ್ವಿ ಸಮ್ರಾಟ ಪೃಥ್ವಿನ ಮಗ ತ್ರಿಶಂಕು. ತ್ರಿಶಂಕುನ ಬಗ್ಗೆ ಹಿಂದೆ ನಾನು ಬಾಲಕಾಂಡದ ಹೇಳೋಕ್ಕಾಗಿ ಹೇಳೇನೆ. ತ್ರಿಶಂಕುಗೆ ವಿಶ್ವಾಮಿತ್ರರು ಯಾವ ರೀತಿ ಅಂದರೆ, ವಶಿಷ್ಠರು ಕೇಳ್ತಾನವ, ನಾ ಇಷ್ಟೆಲ್ಲ ಮಹತ್ವ ಕಾರ್ಯಗಳನ್ನು ಮಾಡ್ಯಾನೆ, ಒಳ್ಳೆ ಕಾರ್ಯಗಳನ್ನು ಮಾಡ್ಯಾನ, ನನ್ನ ಸ್ವರ್ಗ ಕಳಿಸು ಅಂತ ಹೇಳಿದಾಗ ಅವರು ಅದಕ್ಕೆ ಒಪ್ಪುವುದಿಲ್ಲ. ನಂತರ ಅವರು ಏನು ಮಾಡ್ತಾರೆ, ವಿಶ್ವಾಮಿತ್ರನ ಮನೆ ಒಲಿಸ್ಕೊಂಡು ವಿಶ್ವಾಮಿತ್ರನ ಮೂಲಕ ವಿಶ್ವಾಮಿತ್ರರು ಅವರನ್ನು ಸ್ವರ್ಗ ಕಳಿಸ್ತಾರೆ. ಹುರಿ ಹುಷಿ ಒಂದು ಸ್ವರ್ಗವನ್ನು ಸೃಷ್ಟಿಸಿ ಕಳಿಸ್ತದೆ. ಇದನ್ನು ಈಗಾಗಲೇ ನಾನು ನಮಗೆ ಬಾಲಖಂಡದಲ್ಲಿ ಇದರ ಬಗ್ಗೆ ಹೇಳೇನೆ. ತ್ರಿಶಂಕುವಿನ ಮಗ ದುಂದಮರ. ದುಂದಮರ ಕೂಡ ಮಹಾಪರಾಕ್ರಮಿಯಾಗಿದ್ದ. ದುಂದಮರನ ಮಗ ಯುವನಸ್ವ. ದುಂದಮರನ ಮಗ ಯುವನಸ್ವ. ಯುವನಸ್ವನ ಮಗ ಮಂದತ. ಮಂದತ ಕೂಡ ಮಹಾಸಮ್ರಾಟ. ಅವನ ಕಾಲದಲ್ಲಿ ಕೂಡ ಎಲ್ಲ ಒಂದು ಸಮೃದ್ಧಿ, ಶಾಂತಿ, ನೆಮ್ಮದಿ ನೆಲೆದಿತ್ತು. ಅವರು ಕೂಡ ಮಹಾ ಪರಾಕ್ರಮಿ ಇರ್ತಾರೆ ಮತ್ತು ಇತಿಹಾಸದಲ್ಲಿ ಗುರುತಿಸುವಂತಹ ಸಮ್ರಾಟನಾಗಿದ್ದರು. ಮಂದತನ ಮಗ ಸುಸಂಧಿ. ಸುಸಂಧಿಗೆ ಇಬ್ಬರು ಮಕ್ಕಳು, ಧ್ರುವಸಂಧಿ ಮತ್ತು ಪ್ರಸೇನಜೀತ. ಧ್ರುವಸಂಧಿಯ ಮಗ ಭರತ. ಈ ಇಬ್ಬರು ಮಕ್ಕಳದಾಗ ಅಲ್ಲಿ ಏನಾಗ್ತಿದ್ದಾರೆ, ಧ್ರುವಸಂಧಿಗೆ ಪಟ್ಟಕಟ್ಟಲಾಗ್ತಿದೆ. ಯಾಕಂದರೆ ಹಿರಿ ಮಗ ಇರ್ತಾನೆ, ಅವನಿಗೆ ಪಟ್ಟಕಟ್ಟಿದ್ರಿಂದ ಅವನ ಮಗ ಸಮ್ರಾಟ ಭರತ. ಈ ಭರತ ಬೇರೆ, ಮಹಾಭಾರತದಲ್ಲಿ ಬರುವಂಥ ಭರತನೇ ಬೇರೆ. ಮತ್ತು ರಾಮಾಯಣದಲ್ಲಂತೂ ಭರತ ಈಗ ನಾವು ನೋಡ್ತಾ ಇದ್ದೇವೆ. ಈ ಭರತ ಸಾಮ್ರಾಟ ಏನಿದೆಲ್ಲ, ಇವನು ಒಂದು ವಿಶೇಷತೆ ಏನೈತೆ ಅಂದರೆ, ಈ ಜಂಬುದ್ವೀಪಕ್ಕೆ ಧರ್ಮ ಸೂತ್ರಗಳನ್ನು ಕೊಟ್ಟ. ಧರ್ಮ ಅಂದರೆ ಈಗ ಒಂದು ಸಾಧಾರ್ಥದಲ್ಲಿ ಹೇಳಿದಾರೆ, ಈಗ ಭಾರತಕ್ಕೆ ಹಾಗೆ 1949 ನಮ್ಮ ಸಂವಿಧಾನ ಬಂತಲ್ಲ, ಭಾರತೀಯ ಸಂವಿಧಾನ. ಸಂವಿಧಾನ ಅಂದರೆ ಫಂಡಮೆಂಟಲ್ ಲಾ ಆಫ್ ಲ್ಯಾಂಡ್. ಆ ಭೂಮಿಯ ದೇಶವನ್ನು ಯಾವ ರೀತಿ ಆಳಬೇಕು, ಹೇಗೆ ಹೋಗಬೇಕು, ಪ್ರಜೆಗಳು ಹೇಗಿರಬೇಕು, ಆಳೋರು ಹೇಗಿರಬೇಕು, ನೀತಿ ಹೇಗಿರಬೇಕು ಅನ್ನುವಂಥ ಎಲ್ಲ ಮಾರ್ಗಸೂಚಿಗಳನ್ನು ಕೊಟ್ಟಿರ್ತಾರೆ. ಕೆಲವೊಂದು ಮಾರ್ಗಸೂಚಿ ಏನು ಟ್ರೆಡಿಷನಲ್ ಬರ್ತವೆ, ಇಂಗ್ಲೆಂಡ್ ತಗೊಳ್ಳಿ, ಒನ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತಾರೆ, ಭಾರತಕ್ಕೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಈ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅವರೇ ಹೆಚ್ಚು ಶ್ರಮಪಟ್ಟು ಇದನ್ನೆಲ್ಲ ಸಾಕಷ್ಟು ಅಧ್ಯಯನ ಮಾಡಿ, ಸಂವಿಧಾನ ತಜ್ಞರು ಇರ್ತಾರೆ, ಭಾರತದ ಭೂಮಿಗೆ ಯಾವ ರೀತಿ ಸಂವಿಧಾನ ಬೇಕನ್ನೋದು, ಅದರ ಜೊತೆಗೆ ಇನ್ನೊಂದು ಏನು ಅಂಶ ಅವರೇ ಅವರು ಲೇಖನಗಳಲ್ಲಿ ಸಿಗ್ತಾವೆ, ಅವರು ತಾವೇ ಬರೆದಂಥ ಸಂವಿಧಾನ, ಸಬ್ಮಿಟ್ ಮಾಡಿದಂಥ ಸಂವಿಧಾನದ ಬಗ್ಗೆ ಸಂತೋಷ ಹೊಂದಿದ್ದಿಲ್ಲ. ಯಾಕಂದರೆ ಅಲ್ಲಿ ಏನಾಗಿರ್ತದಲ್ಲ, ಸಂವಿಧಾನ ಬರೆಯುವ ಕಾಲಕ್ಕೆ ನೆಹರುವರವರಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಇದೇನು ಕಾಂಗ್ರೆಸ್ಸು 1885 ಸ್ಥಾಪನೆ ಆಗಿದೆ, ಅದರದೇ ಆದಂಥ ಕೆಲವೊಂದು ಗುರಿಗಳಿವೆ, ಆ ಗುರಿಗಳನ್ನು ಮುಂದಿಟ್ಕೊಂಡು ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ನಾವು ಅಲ್ಲಿ ಜನರಿಗೆ ಏನು ಮಾಡ್ತೀವೋ ಆಫ್ಟರ್ ಇಂಡಿಪೆಂಡೆನ್ಸ್, ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಾವು ಏನು ಮಾಡ್ತೀವಿ ಅಂತ ಕೆಲವೊಂದು ಭರವಸೆಗಳನ್ನು ಕೊಟ್ಟೆ, ಅಸ್ಯೂರೆನ್ಸ್ ಕೊಟ್ಟೇವೆ, ವಾಗ್ದಾನಗಳನ್ನು ಕೊಟ್ಟೇವೆ. ಅದಕ್ಕೆ ಆ ವಾಗ್ದಾನಗಳ ಪೂರ ಆಗಬೇಕಾಗಿತ್ತಂದರೆ ಅವು ಸಂವಿಧಾನದಲ್ಲಿ ಬರಬೇಕು. ಅಂದರೆ ಕಾಂಗ್ರೆಸ್ದು ಏನೋ ಒಂದು ಮ್ಯಾನಿಫೆಸ್ಟೋ ಇತ್ತಲ್ಲ, ಅದೇನು ಸ್ಟಾರ್ಟ್ ಆಯ್ತಲ್ಲ, ಸ್ಥಾಪನೆ ಆಯ್ತಲ್ಲ 1885, ಅದರಲ್ಲಿ ಏನೋ ಒಂದು ಮ್ಯಾನಿಫೆಸ್ಟೋ ಇತ್ತದು, ಅದೇ ಮ್ಯಾನಿಫೆಸ್ಟೋವನ್ನು ಇಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನೆಹರು ಅವರು ಅಂಬೇಡ್ಕರ್ ಅವರಿಗೆ ಈ ಸೂಚನೆ ಸಲಹೆಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ಅಲ್ಲಿ ಕೆಲವೊಂದು ಏನಾಗ್ತಿದೆ, ಅವರು ಎಲ್ಲ ಮಿಕ್ಸ್ ಆದರೆ ಇವರು ಸ್ವಂತ ತಾವು ಏನೋ ಒಂದು ವಿಚಾರದಿಂದ ಬರಬೇಕಾದಂತ ಇತ್ತಲ್ಲ, ಆ ರೀತಿ ಅಷ್ಟೊಂದು ಸ್ವಾತಂತ್ರ್ಯ ಇವರಿಗೆ ಇದ್ದಿದ್ದಿಲ್ಲ. ಅದಕ್ಕೆ ಸಂವಿಧಾನ ಅಂದರೆ ಒಮ್ಮೆಲೆ ಅವ್ರು ಸಬ್ಮಿಟ್ ಮಾಡಿಕೊಂಡೆ ಸ್ವೀಕಾರ ಮಾಡಿಲ್ಲ, 189 ಪ್ರತಿಯೊಂದು ಆರ್ಟಿಕಲ್ ಮೇಲೆ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಷನ್ ಆಗ್ತದೆ. ಡಿಸ್ಕಷನ್ ಆದ ನಂತರ
ಅದು ಒಮ್ಮತದಿಂದ ಸಂವಿಧಾನವನ್ನು ಸ್ವೀಕಾರ ಮಾಡಿದ. ಆ ಸಂವಿಧಾನ ಏನಿದೆಯಲ್ಲ ಅದು ಭಾರತೀಯರ ಧರ್ಮಸೂತ್ರ. ಈ ರೀತಿಯಾಗಿ ಭರತ ಏನು ಮಾಡ್ತಾನಂದ್ರೆ ಇಡೀ ಜಂಬುದೀಪಕ್ಕೆ ಒಂದು ಭರತ ಸೂತ್ರವನ್ನು ಕೊಡ್ತಾನೆ, ಒಂದು ಧರ್ಮಸೂತ್ರವನ್ನು ಕೊಡ್ತಾನೆ. ಅದಕ್ಕೆ ಭರತನ ಧರ್ಮಸೂತ್ರ ಅಂತ ಕರೀತಾರೆ. ರಾಮಾಯಣದ ಉದ್ದಕ್ಕೂ ಅಲ್ಲಲ್ಲೇ ವಾಲ್ಮೀಕಿಯವರು ರಾಮನ ಮೂಲಕ ಭರತನ ಧರ್ಮಸೂತ್ರಗಳು ಏನಿದ್ದು ಅದರ ರಕ್ಷಣೆ ಹೇಗೆ ಮಾಡಬೇಕು ಅದೇ ಧರ್ಮ ರಕ್ಷಣೆ ಅಂತ ಕರೀತಾರೆ. ಸೂತ್ರ ಧರ್ಮಸೂತ್ರಗಳ ರಕ್ಷಣೆ ಧರ್ಮ ರಕ್ಷಣೆ, ಅದನ್ನು ಬಿಟ್ಟು ಮತ್ತೇನಿಲ್ಲ. ನಿಯಮ ನೀತಿ ಇವುಗಳನ್ನು ರಕ್ಷಣೆ ಮಾಡುವೇನೆ ಧರ್ಮ ರಕ್ಷಣೆ ಅಂತ ಹೇಳಿ. ಸಮ್ರಾಟ ಭರತ, ಧರ್ಮಸೂತ್ರಗಳನ್ನು ಕೊಟ್ಟಂಥ ಭರತ, ಮಹಾಪರಾಕ್ರಮಿ ಭರತ, ಆ ನಾತೆಯಿಂದ ರಾಮನ ಭರತ ವಂಶಜ ಅಂತಲೂ ಕರೀತಾರೆ. ಮುಂದೆ ಆ ಭರತನ ಮಗ ಯಾರಂದರೆ ಅಸೀತ, ಸಮ್ರಾಟ ಅಸೀತ. ಸಮ್ರಾಟ ಅಸೀತ ಈ ತಮ್ಮ ಪೂರ್ವಜರಷ್ಟೇ ಅಂದರೆ ತನ್ನ ತಂದೆ ಭರತನಂಗೆ ಸಬಲ ರಾಜರಾಗಿಲ್ಲ ಅವನು. ಮುಂದೆ ಅವನು ಒಂದು ದೌರ್ಬಲ್ಯಗಳನ್ನು ನೋಡಿಕೊಂಡು ಅವನ ಪರಾಕ್ರಮಿ ಅಲ್ಲ ಅಂತ ತಿಳ್ಕೊಂಡು ಮೂರು ಜನ ರಾಜರು ಯಾರ್ಯಾರಂದ್ರೆ ಹೈಹಯಸ, ತಾಳಜಂಗ, ಶಶಿಬಿಂದುವಾಸ ಅನ್ನುವಂಥ ಮೂರು ಜನರು ಏನು ಮಾಡ್ತಾರೆ ಅಂದರೆ ಸೇರಿಕೊಂಡು ರಾಜರು ಸಾಮಂತ ರಾಜರು ಸೇರಿಕೊಂಡು ಅವನ ದಂಡೆತ್ತಿ ಬರ್ತಾರೆ. ದಂಡೆತ್ತಿ ಬಂದು ಅವನನ್ನು ಸೋಲಿಸ್ತಾರೆ. ಅಸೀತ ಏನು ಮಾಡ್ತಾನೆ, ಸೋತು ಕೆಲವೊಂದು ಸೈನಿಕರ ಜೊತೆಗೆ ತನ್ನ ಇಬ್ಬರ ಪತ್ನಿಯರನ್ನು ಕರ್ಕೊಂಡು ಹಿಮಾಲಯದತ್ತ ತಲೆಮರೆಸಿಕೊಂಡು ಹೋಗಿಬಿಡ್ತಾನೆ. ಸೋತ ಅಸೀತ ಅರಣ್ಯ ಸೇರಿ ಮುನಿಯಾದ, ಅಲ್ಲಿ ಹೋಗಿ ಏನು ಮಾಡ್ತಾನೆ ತ್ಯಾಗ ಮಾಡಿಕೊಂಡು ತಾನು ಮುನಿ ಜೀವನವನ್ನು ಸನ್ಯಾಸಿ ಜೀವನವನ್ನು ನಡೆಸಲಿಕ್ಕೆ ಶುರು ಮಾಡ್ತಾರೆ. ಇಬ್ಬರು ಪತ್ನಿಯರು ಅವನ ಜೊತೆಗೆ ಇರ್ತಾರೆ. ಅಸೀತನ ಇಬ್ಬರು ಪತ್ನಿಯರು ಗರ್ಭವತಿಯಾಗಿದ್ದರು. ಇಬ್ಬರಿಗೂ ಏನು ಇಬ್ಬರಿಗೂ ಏನಾಗಿದ್ದರೆ ಗರ್ಭವತಿಯರಾಗಿದ್ದರು, ಗರ್ಭಿಣಿಯರಾಗಿ ಇಬ್ಬರು ಇಬ್ಬರು ರಾಣಿಯರು ಗರ್ಭಿಣಿಯಾಗಿದ್ದರು. ಒಬ್ಬಳು ಮತ್ತೊಬ್ಬಳ ಗರ್ಭಪಾತಕ್ಕಾಗಿ ವಿಷ ನೀಡಿದರು. ಇಲ್ಲಿ ನೋಡಿ ಅದು ಬರ್ತಿದೆ, ಯಾವ ಹುಡುಗ ಮೊದಲು ಹುಡ್ತಿತ್ತಲ್ಲ ಹಿರಿಮಗ ಆಗ್ತಾನೆ. ಮುಂದೆ ಅವನ ಎಲ್ಲ ರಾಜಕೀಯ ವೈಭವಂಗೆ ಸಿಗ್ತಿದ್ಬಾ ಅಂದ್ಕೊಂಡು ನಾ ಮೊದಲು ಹಡಿಬೇಕು ನೀವು ಮೊದಲು ಅಂದರೆ ಸೌತಿ ಇಬ್ಬರು ಮತ್ಸರ ಶುರು ಆಗ್ತೈತಿ. ಅದ್ರಾಗ ಒಬ್ಬಕ್ಕೆ ಏನು ಮಾಡ್ತಾಳಂದ್ರೆ ಮತ್ತೊಬ್ಬಕ್ಕೆ ವಿಷ ಉಣಿಸ್ತಾಳೆ. ಯಾರಿಗೆ ವಿಷ ಉಣಿಸ್ತಾಳಂದ್ರೆ ಕಾಳಿಂದಿ ಅನ್ನಕ್ಕೆ ವಿಷ ಉಣಿಸ್ತಾಳೆ. ಕಾಳಿಂದಿ ಏನದಾಳ ಈಕೆ ವಿದರ್ಭರಾಜನ ಮಗಳಿಗೆ. ಕಾಳಿಂದಿಗೆ ವಿಷ ಉಣಿಸಿದ ನಂತರ ಇವರು ಕಾಳಿಂದಿ ಏನು ಮಾಡ್ತಾಳೆ ಅಲ್ಲೇ ಇದ್ದಂಥ ಚೌವಣ ಮುನಿ, ಈ ಮುನಿಗಳು ಬೇರೆ, ಇವರು ರಾಮನ ಆಸ್ಥಾನದ ಕವಿ ಇದ್ದಂಥ ಚೌವಣ ಬೇರೆ, ಈ ಹಿಮಾಲಯ ಪರ್ವತದಲ್ಲಿ ಇದ್ದಂಥ ಮುನಿ ಚೌವಣ ಬೇರೆ. ಸೊ ಹಿಮಾಲಯದಲ್ಲಿದ್ದ ಭೃಗುಕುಲಜ ಚೌವನ ಕಾಳಿಂದಿಗೆ ವರ ನೀಡಿದ. ಅಲ್ಲಿ ಅವಳು ಹೋಗ್ತಾಳೆ ಮತ್ತು ಈ ಪ್ರಕಾರ ನನಗೆ ಇದು ಮಾಡ್ಯಾರ, ನನಗೆ ವರ ಕೊಡು ಒಳ್ಳೆ ಪರಾಕ್ರಮಿ ಮಗ ಹೋಗಲಿ ಅಂತ ಹೇಳಿದಾಗ ಅವನು ಅವಳಿಗೆ ವರ ಕೊಡ್ತಾನೆ. ಮುಂದೆ ವರದ ಫಲವಾಗಿ ವಿಷ ಸಮೇತ ಗಂಡು ಮಗು ಜನ್ಮ ತಾಳಿತು ಕಾಳಿಂದಿಗೆ. ಕಾಳಿಂದಿ ಏನು ಮಾಡ್ತಾಳೆ ಅಂದರೆ ಜನ್ಮ ಕೊಡ್ತಾಳೆ. ಆ ಜನ್ಮ ಕೊಟ್ಟು ಹೇಳಿದಾಗ ಗಂಡು ಮಗುವಿನ ಜೊತೆಗೆ ಆಕೆ ಏನು ವಿಷ ಕುಡಿದಿರ್ತಾಳೆ, ವಿಷ ಕುಡಿಸಿರ್ತಾಳೆ ಆಕೆ, ಆ ವಿಷ ಕೂಡ ಹೊರಗೆ ಬಂದುಬಿಡ್ತದೆ. ಮುಂದೆ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಅವನೇ ಮಹಾಪರಾಕ್ರಮಿ, ಸಾಗರ ಆಳ ತೋಡಿದ ಸಗರ, ಸಮ್ರಾಟ ಸಗರ. ಈ ಸಮ್ರಾಟ ಸಗರ್ಗೆ ಏನು ಬರ್ತದಲ್ಲ, ಇಲ್ಲಿಗೆ ಕೃತ್ಯುಗ ಅಥವಾ ಸತ್ಯುಗ ಅಂತ ಏನು ಕರಿತೇವಲ್ಲ ಆ ಸತ್ಯುಗ ಕೊನೆಗೊಳ್ತದೆ. ಅಂದರೆ ಭೂಮಿ ಜಲದಿಂದ ಜಲರಾಶಿಯಿಂದ ಕಾಣಿಸಿಕೊಂಡಾಗಿಂದ ಹಿಡ್ಕೊಂಡು ಸಗರಣವರೆಗಿನ ಯುಗವನ್ನು ಸತ್ಯುಗ ಅಥವಾ ಕೃತ್ಯುಗ ಅಂತ ಕರೀತಾರೆ. ಮುಂದೆ ಸಗರಣ ಮಕ್ಕಳು ಆ ನಂತರ ಮತ್ತೆ ಯಾರು ರಾಮನ ವಂಶಜರು ಬರ್ತಾರೆ, ಪರಾಕ್ರಮಗಳು ಇರ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.